ಮುಂದೆ ಕರ್ಕೊಂಡು ಹೋಗ್ತೀರಣ್ಣ. ಒಂದು 4 ಗಂಟೆಗೆ ಸತ್ತಾಯ್ತು ಮುದುಕಿ ಒಬ್ಬಕ್ಕೆ ಸಸಿ 4 ಮಂದಿ ಹೆಣ್ಮಕ್ಳು ಮಗ ಪೌಜಾರ್ ನೌಕರಿ ಮಾಡ್ತಾನೆ. ಆ ಮುದುಕಿಗೆ 103 ವಯಸ್ಸಾಗ್ಯವು. ಆ ಮುದುಕಿ ಸತ್ತದಕ್ಕೆ ಊರಾಗ ಮಂದಿ ಯಾರು ಬರವಲ್ರು. ಅವ ನೌಕರಿ ಮನುಷ್ಯ, ನೀ ಬಂದು ಒಟ್ಟು ಸೇವೆ ಮಾಡ, ಸೊಸಿ ನಡೆಸ್ಬೇಕು ನೋಡು ಅಂದ್ರೆ. ಸೊಸಿ ಅಲ್ಲ, ಮಗನೂ ಅಳಿಸ್ತೀನಿ, ಆದ್ರೆ ನನ್ನೊಂದು ಕಂಡೀಷನ್ ಅಂದೆ. ನಿಂದೇನು ಕಂಡೀಷನ್ ಅಂದ್ರಿ? ಬಸ್ ಇಲ್ಲ ಯಪ್ಪ ಅಂದೆ. ಕಾರ್ಗಡಿ ತೊಗೊಂಡು ಕರ್ಕೊಂಡು ಆದ್ರೆ ಬಂದುಗಳಿಗೆ ಹೋಗಿ ಕರ್ಕೊಂಡು ಹೋದ್ರು. ಹೋದೆ ಹಬ್ಬ ಆಗಲ್ಲ, ಕಂಡೀಷನ್ ಮಾಡಿದೆ. ಆ ಮುದುಕಿ ಗಂಡು ಹೆಸರು ಹೆಣ್ಣು ಹೆಸರು ಮಕ್ಕಳು ಇಷ್ಟ ಹೇಳಂದೆ. ಒಬ್ಬಕ್ಕೆ ಸೊಸಿ, ಒಬ್ಬನ ಮಗ, 4 ಮಂದಿ ಹೆಣ್ಮಕ್ಳು. ಹೆಣ್ಮಕ್ಳು ಜಾಪನ್ ಮಾಡ್ಯಾರ ಆ ಮುದುಕಿನ. ಮಗ ನೌಕರಿಗೆ ಹೋದ ಮನುಷ್ಯ ಪೌಚಾರ ಆಗಿರಣ್ಣ, ಹಿಂಗಿನ ಮಾತು ಹಿಂಗೆ ಐತೆ ಅಂತ ಅವ್ರ ಮನೆ ಸ್ಟೋರಿ ಹೇಳಿದ್ರು. ಆಯ್ತು, ನನ್ನೊಂದು ಕಂಡೀಷನ್ ಅಂದೆ. ಒಂದು 4 ಗಂಟೆಗೆ ಸತ್ರ ಒಟ್ಟು ಹತ್ತಿಲ್ಲ ಸೊಸಿ, ಒಟ್ಟು ಹತ್ತಿಲ್ಲ ಇರಣ್ಣ, ರಾತ್ರಿ 8 ಹತ್ತಿಲ್ಲ, ಅದಕ್ಕೆ ನೀನು ಕರ್ಕೊಂಡು ಹೊಂಟೀನಿ ಅಂದ್ರು. ಅಳಿಸೋದು ನಾನು ಗುತ್ತಿಗೆ, ಆದ್ರೆ ನನ್ನೊಂದು ಕಂಡೀಷನ್ ಅಂದಿನಿ ಅವ್ರಿಗೆ. ನಿಂದು ಏನಪ್ಪ ಇರಣ್ಣ ಅಂದ್ರು. ಬಾಗಲ್ ಹೋಗಿ ಕಾರ್ ಗಡಿ ತರಬೇತಿ, ನಾವು ಜೆರ್ಸಿ ಹಾಕಿ ಒದರ್ದಂಗೆ ಹೋಗುತ್ತೆ. ನಾಳುವಾಗ ನೀವು ನಗೆ ಬೇಡ ನೋಡಂದಿದ್ದೆ. ಇಲ್ಲ ಆದ್ರೆ ನಮ್ಮ ನಗಿ ಬಂದ್ರೆ ಬೇಗ ಹೊಸ ಹಿಡ್ಕೊಂಡು ಹಿಂದಿತ್ತಲ್ಲ ಹಿಂಗೆ ಚಾ ಮಾಡೋಲಿಕ್ಕೆ ಅಂದ್ರು. ಅದೊಟ್ಟು ಸೈನ್ ತೋರಿಸ್ತೀನಿ ನಿಮ್ಗೆ. ಹಿಂಗೆ ಕೆಟ್ರಿಗೆ ಕೆಟ್ರನ್ ಸಿಟ್ಟು ಬರ್ತೈತ್ರಿ ಯಾವಾಗಲಿ, ಅದಕ್ಕೆ ಕೆಟ್ರಿಗೆ ಒಳ್ಳೆಯಂತ ಹೊಗಳ್ಬೇಕ್ರಿ. ಹಡಿಸಿ ಗಡಿಸಿ ಅಂದ್ರೆ ಹಾರಿ ಗುಟ್ಟ ಜಡ್ದಂಗಂತ್ರಿ. ಅದನ್ನ ನೀವು ಗರ್ತಿಗಣ್ರಿ, ಆಕೆ ಹಾಲು ಕೊಡಲ್ಲ ಅಂತ ನಾನು ಅದಾಗಿಲ್ಲ ಬಿಡಂತೇಳಿ. ಅದಕ್ಕೆ ಯಾವಾಗಲೂ ಕೆಟ್ರಿಗೆ ಕೆಟ್ರ ಅನ್ಬಾರ್ದಂತ್ರಿ, ಒಳ್ಳೆಯಂತ ಹೊಗಳ್ಬೇಕಂತ ಅಂದಾಗ ಕಣ್ಣೀರು ಬರ್ತಾವಂತ. ಅದಕ್ಕೆ ನಾನು ಏನಂದೆ, ಪರ್ರಂತೂ ಬಾಗಿಲ ಕಾರ್ ಗಾಡಿ ತರಬಿದ್ರು. ದೊಡ್ಡವಾಂತ ಹಿಂಗೆ ಮಸ್ಸಿಗೆ ಹಾಕೊಂಡ್ಬಿಟ್ಟು ಒಳಗೆ ಹೋಗಿಲ್ಲ, ಬ್ಲಾ ಬ್ಲಾ ಬ ಹೋಕೊಂತ ಒಳಗೆ ಹೋದೆ. ನೀ ಎಡಕಬೇಕ ಇದ್ದಲ್ದಾರ್ಗೆ ಜೀವಿ ಇದ್ದಲ್ಲ ಬೀನ ದೊಡ್ಡವ್ವ, ಬಿಸಿಲಾಗಿದ್ದಾರ ನೆಳ ಕರೆದು 4 ರೊಟ್ಟಿ ಪಲ್ಲೆ ತಿನ್ನಿಸ್ತಿದ್ದಲ್ಲ ಬೀನ ದೊಡ್ಡವ್ವ. ನೀ ಹಸ್ತೇನಂದ್ರೆ ಕಿವಿ ಕೇತಿದ್ದಿಲ್ಲ, ನೆನ ದಾನ ಧರ್ಮ ಮಾಡಿದ ಕೈ ಬರೆಯೋದೈತಲ್ಲ ಬೀನ ದೊಡ್ಡವ್ವ ಅಂದೆ. ಆಮೇಲೆ ಸೊಸಿ ತೊಗೊಂಡೆ ಮಾತಾಡ್ಕೊಂಬಂದು ಇಂದಾರ ಅಂದ್ಗಿಂತಾರ ಅಂತ ತಿಳ್ಕೊಂಡು. ನೀ ಹತ್ತಡಿಕಿನ ಮುತ್ತಿನಂತ ಅದು ಒಂದ ಸಸಿ ಪಡೆದಿದ್ದಿ ಬೀನ ದೊಡ್ಡವ್ವ. ಒಬ್ಬನ ಮಗ ಪೌಜರ್ ನೌಕರಿ ಮಾಡ್ತಾನೆ ಬೀನ ದೊಡ್ಡವ್ವ. ನೀನು ಸೊಸಿ, ನಿನ್ನ ಪಂಜರ್ ದನಗಿವಿ ಜಾಪನ ಮಾಡಿದ ಹೆಂಗ್ ಮಾಡಿದ್ಲಿ ಬೀನ ದೊಡ್ಡ ಒಟ್ಟ ಜಾಪನ ಮಾಡಿದ್ಲು. ನೀನು ಸೊಸಿ, ನಿನ್ನ ಅಂಗ ಹೆಣ್ ಲಿಂಗಪ್ಪನ ಜಾಪನ ಮಾಡಿದ ಹೆಂಗ್ ಮಾಡಿದ್ಲಿ ಬೀನ ದೊಡ್ಡವ್ವ. ನೀನೊಂದು ದಿನ ಇರಬೇಕಾಗಿತ್ತು ಬೀನ ದೊಡ್ಡವ್ವ. ಒಟ್ಟ ಹತ್ತಿದ್ರ ನಿನ್ನ ಸಸಿ ಹತ್ತದ್ ಕೌಂಡ್ ಕ್ಯಾಂಪ್ ನಕರಿ ಬಿಡಿಗೆ ನೋಡಿ ಬೀನ ದೊಡ್ಡವ್ವ. ತೊಗರಿ ಹೊರ ಮಾಡ್ಲಕ್ ಬೆಂಕಿ ಬತ್ತಾಕೆ ಸೀದ ಹೆಣ್ಣು ಒಂದು ಬಂದು ಮೂಗ ವರ್ಷ ಅಂತ. ಅತ್ತೀರಣ ತೊಗರಿ ಮನೆ ಸುಖದಿಂದ ಬೆಳೆದಾಕ್ರಿ ಅತ್ತಿಯಾರ ಕೋಜ್ಗಿರಿ ಏನ ಬಂದಳ ಕತ್ತಿಂದ ಕಟ್ಟೆ ಕರ ಕರೆಸ್ತಂಗ ಆತ್ರಿ ಅತ್ತಿಯಾರ. ನಾ ಈ ಮನೆ ಹೊಸಲಿ ಮಳಿ ಬಡದ್ಬಿಟ್ಟೆ, ನಿನ್ನ ಮಗ ನೀ ಬಂದು ನೌಕರಿ ಮಾಡಲ್ಲ, ಅದಕ್ಕೆ ಅಡುಗೆ ಮಾಡಕ್ಕೆ ಅದಕ್ಕೆ ಒಮ್ಮಕ್ಕಲಿ ಈಗ ಬಂದೀನಿ ರೀ ಅತ್ತಿಯಾರ. ನಾ ನಿಮ್ಮನ್ನ ಜಾಪನ ಮಾಡಿಲ್ಲ ರೀ ಅತ್ತಿಯಾರ. ನಿಮ್ಮನ್ನ 4 ಮಂದಿ ಹೆಣ್ಮಕ್ಳು ಜಾಪನ ಮಾಡ್ಯಾರ ರೀ ಅತ್ತಿಯಾರ. ಗಣಮಗಂತ ಒಳಕತ್ತೆ ಇರೋಣ ಅಂತೇಳಿ ನನಗೆ ಹೊಟ್ಟೆ ಕಾರ ಕಲಿಸ್ತಂಗ ಆತ್ರಿ ಅತ್ತಿಯಾರ. ನಾ ಜಾಸ್ತಿ ಆಯ್ತಂದ್ರೆ ಹೊಟ್ಟೆ ಗಂಟು ಹೇಳ್ತೈತೆ ಅಂತ ನಾ ಸುಮ್ಮನೆ ಕುಂತಿದ್ದೇನೆ ರೀ ಅತ್ತಿಯಾರ. ನನಗೊಳಕ್ ಬರೋದಲ್ಲ ರೀ ಅತ್ತಿಯಾರ ಅಂದ್ಲು. ಮತ್ತೆ ಮಂದಿ ಎಲ್ಲರೂ ಸೊಸೆ ಒಟ್ಟು ಹೇಳ್ತಾ ಬಾಯಿರ ಅಂತ ಹೇಳೋ ಹೊರಗೆ ಹೇಳ್ಕೊಂಡು ಹೋಗ ಹಿಂಗೆ ಮುಸುಕು ತೆಗೆಯುವ ಗಂಡು ಹುಡುಗ ಅಂತ ಅಲ್ಲಿ ಬಿಟ್ಟು ನಾನು ಹೆಣ್ಣು ಮಾಡಿದ್ದು. ಮತ್ತೆ ಅಲ್ಲಿ ಪೌಜರ್ನ ಭೇಟಿ ಆದೆ ಮಾರಿ ಮಾ ಪೌಜರ್ನ ಅಳಿಸಿದೆ. ಇವಳು ಆಶೆ ಇವಳು ಹಚ್ಚು ಜಾಪನ್ ಮಾಡಿದ ಮಗನ ಇವತ್ತು ಪರದೇಶ ಮಾಡಿ ಹೊಂಟ್ಯ ನನ್ನ ದೊಡ್ಡವ್ವ. ತಾಯಿ ಸತ್ರ ಪರದೇಶ, ತನ್ನ ಸತ್ರ ಪರದೇಶ ಅಲ್ಲಿ ಬೀ ನನ್ನ ದೊಡ್ಡವ್ವ. ಇವತ್ತು ನಿನ್ನ ಮಗ ಪರದೇಶ ಅದು ನೋಡಿ ಬೀ ನನ್ನ ದೊಡ್ಡವ್ವ ಅಂದೆ. ಅವನು ಬಕ್ರ ಸೇಳಕತ್ತಿದ್ದ ಪೌಜರ್ ಇಬ್ಬರು ನಳಿಸಿಂದ ಹೊರಗೆ ಹೋದ್ರೆ ನಾನು 12 ಮಟ್ಟ ಇರ್ತಾಳೆ ನಿಮ್ಮ ದೊಡ್ಡವ್ ಬೇಳತ್ತಾನು ಭಜನೆ ಮಾಡಿದೆ. ಈಗ ಮರುದಿನ ಮನೆ ಕೊಟ್ಟು ಬರುವಾಗ ಮತ್ತೆ ಪೌಜರ್ ಕಣಿತ 2000 ಕೊಟ್ಟರು, ತಾವ ನಿಮ್ಮಂತ ಗೆಳೆಯರು 1000 ಕೊಟ್ಟರು, 3000 ರೂಪಾಯಿ ಕೊಟ್ಟರು. 2 ದಿನದಾಗ 3000 ರೂಪಾಯಿ ದುಡ್ಕೊಂಬಂದು ಮರುದಿನ 12 ಕಂದಿದ್ದು 3 ಗಂಟೆಗೆ ಮನೆ ಕೊಟ್ಟ ಊರಿಗೆ ಬಂದು ಮತ್ತೆ ಹೇಳಿ ಟೈಮ್ ಆಗೋದು ನೋಡ್ರಿ ಅದೇ ಹಂಗೆ ಮಾಡಿ ಬಂದಿನಿ ಸರ್ ಅಂದಿಲ್ಲಿಂತ್ರ. ಇಂದಿಲ್ಲವರಿಗೆ ನನಗೆ ಎಲ್ಲರೂ ಫಂಕ್ಷನ್ ಕರೆಸ್ತಾರೆ, ನಾನು ಅಳ್ತೀನಿ, ಅವ್ರನ್ನೂ ಅಳಿಸ್ತೀನಿ. ಎಲ್ಲ ಥರನು ಸತ್ತಿದ್ದು ನೆರ್ತಿದ್ದು ಬಸರಿದ್ದು ಭಜನಿ ಪದ ಬೇಕಾದ ಕೇಳ್ರಿ, ಒಂದಿನ ಆದ್ರೂ ಇನ್ನೂ ಉಳಿತು, ಆದ್ರೆ ನನ್ನ ಟೈಮ್ ಇಲ್ಲ. ಹಂಗಿದ್ದ ಕರೆಸ್ರಿ, ಬಂದು ಬೆಳತನ ಸೇವೆ ಮಾಡ್ತೀನಿ. ಮತ್ತೆ 10 ರೂಪಾಯಿ ಕೊಡ್ಬೇಡ, ನಿಮ್ಮ ಕರೆಸಿರ್ತೀರಲ್ಲ ನೀವು 10 ರೂಪಾಯಿ ಕೊಡೋದು ಬೇಡ. ನಿಮ್ಮಂತ ಕಿದ್ದಾರೆ ಆಯಾರ ಮಾಡಿದ್ದ ನನ್ನ ಕೈ ಇಸ್ಕೊಳಕ್ಕೆ ಸಾಲೋದಿಲ್ಲ. ನೀವು ನೋಡಿ ಗಾಬಾಕಿರಂತೆ ಗಂಡನ ಮನೆಗೆ ಹೆಂಗೆ ನೀಡ್ಬೇಕು ಹೆಣ್ಣು, ತವ್ರ ಮನೆಗೆ ಹೆಂಗೆ ನೀಡಬೇಕು, ಎಲ್ಲ ಥರನೂ ಅದು. ಆಯ್ಪ ಬರ್ತೀನಿ, ಆಯ್ಪ ಹಂಗಿದ್ದ ಬಂದು ಹೋಗಿ.